ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಐಬಿಪಿಎಸ್ ನಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಕ್ಲರಿಕಲ್ ಹುದ್ದೆಗಳ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ನೋಡ್ರಿ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಏನಪ್ಪ ಅಂದ್ರೆ ಆಲ್ರೆಡಿ ಏನ್ ಮಾಡಿತ್ತು ಅಂದ್ರೆ ಕ್ಲರಿಕಲ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿತ್ತು. ಈಗ ಏನ್ ಮಾಡ್ತಿದೆ ಅಂದ್ರೆ ಲಾಸ್ಟ್ ಡೇಟ್ ಅನ್ನ ಈಗ ಎಕ್ಸ್ಟೆಂಡ್ ಮಾಡ್ತಿದೆ. ಸೊ ನೋಡ್ರಿ, ಮೊದಲು ಬಂದ ನೋಟಿಫಿಕೇಶನ್ ಪ್ರಕಾರ ಏನಪ್ಪಾ ಅಂದ್ರೆ ಕೊನೆ ದಿನಾಂಕ ಇದ್ದಿದ್ದು 21/7/2023 ಇತ್ತು. ಈಗ ಅದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ 28/7/2023 ಎಕ್ಸ್ಟೆಂಡ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಹಳೆ ನೋಟಿಫಿಕೇಶನ್ಸ್ ಅಲ್ಲಿ ಏನಿತ್ತು, ಎಷ್ಟು ಹುದ್ದೆಗಳಿದ್ವು ಅಂದ್ರೆ ನೋಡ್ರಿ, ಒಟ್ಟು 4545 ಹುದ್ದೆಗಳಿದ್ವು. ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕಂತ ಅವರು ಕರೆದಿದ್ರು. ಅದ್ರ ಕೊನೆ ದಿನಾಂಕ ನೋಡ್ರಿ ಏನಪ್ಪಾ ಅಂದ್ರೆ 21/7/2023 ಇದೀಗ 28/7/2023 ಮಾಡಿದ್ದಾರೆ. ಹಾಗಾದ್ರೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಕ್ಸಾಮ್ ಹೆಂಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ನೋಡ್ರಿ ಯಾವೆಲ್ಲ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದ್ರೆ ಇದರಲ್ಲಿ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಸಿಒ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಮತ್ತೆ ಸಿಂಧ್ ಬ್ಯಾಂಕ್ ಇಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದಾವೆ. ಹಾಗಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ರಿ ಕಾಲ್ ಲೆಟರ್ಸ್ ಯಾವಾಗ ಬಿಡ್ತಾರೆ ಅಂದ್ರೆ ಆಗಸ್ಟ್ 2023 ಬರ್ತಾರೆ. ಆನ್ಲೈನ್ ಎಕ್ಸಾಮ್ ನಿಮಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ 2023 ಇರುತ್ತೆ. ರಿಸಲ್ಟ್ ಕೂಡ ನೋಡ್ರಿ ಸೆಪ್ಟೆಂಬರ್ 2023 ಬಿಡ್ತಾರೆ. ಆಮೇಲೆ ಆನ್ಲೈನ್ ಮೈನ್ಸ್ ಎಕ್ಸಾಮ್ ಕಾಲ್ ಲೆಟರ್ ನ ಸೆಪ್ಟೆಂಬರ್ 2023 ಬಿಡ್ತಾರೆ. ಆನ್ಲೈನ್ ಮೈನ್ ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂದ್ರೆ ಅಕ್ಟೋಬರ್ 2023 ಇರುತ್ತೆ. ಪ್ರೊವಿಷನಲ್ ಅಲಾಟ್ಮೆಂಟ್ ನೋಡ್ರಿ ನಿಮಗೆ ಏಪ್ರಿಲ್ 2024 ಮಾಡ್ತಾರೆ. ಹಾಗಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ನೋಡ್ರಿ ವಯೋಮಿತಿ ನೋಡೋದಾದ್ರೆ ನೋಡ್ರಿ 20-28 ವರ್ಷ ಇರಬೇಕು. ಅಂದ್ರೆ ಯಾವೆಲ್ಲ ಅಭ್ಯರ್ಥಿಗಳ ಜನ್ಮ ದಿನಾಂಕ ಏನಪ್ಪ ಅಂದ್ರೆ 2/7/1995 ನಂತರ 1/7/2003 ಒಳಗೆ ಇರುತ್ತಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ ನೀವು SC/ST ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. OBC ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ವಿಕಲಚೇತನರಾಗಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆ ಸಿಗುತ್ತೆ. ಜೊತೆಗೆ ನೋಡ್ರಿ ಡಿಫೆನ್ಸ್ ಪರ್ಸನಲ್ಗೆ ಏನಪ್ಪ ಅಂದ್ರೆ 3 ವರ್ಷದವರೆಗೂ ನಿಮ್ಗೆ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಮಾಜಿ ಸೈನಿಕರಿಗೆ 3 ವರ್ಷದವರೆಗೂ ವಯೋಮಿತಿ ಸಡಲಿಕೆಯಲ್ಲಿ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನಾವು ನೋಡ್ತಾ ಹೋಗೋಣ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಂದ್ರೆ ಇಲ್ಲಿ ಡಿಫಿನೇಷನ್ ಅನ್ನ ಕೊಟ್ಟಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಏನು, ಏನೇನು ಇರ್ಬೇಕಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಥವಾ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ನೋಡ್ರಿ ಜಸ್ಟ್ ನೀವು ಪದವೀಧರ ಆಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಯಾರೆಲ್ಲ ಪದವೀಧರ ಆಗ್ತಿರಲ್ಲ ಅವ್ರ ಇಲ್ಲಿಗೆ ಎಲಿಜಿಬಲ್ ಆಗ್ತಾರಾ. ಜಸ್ಟ್ ನೀವು ಡಿಗ್ರಿ ಪಾಸ್ ಆದ್ರೆ ಸಾಕು, ಈ ಒಂದು ಹುದ್ದೆಗೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ದ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ವ್ಯಾಲಿಡ್ ಮಾರ್ಕ್ ಶೀಟ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ದಟ್ ಹಿ ಆರ್ ಶಿ ಈಸ್ ಅ ಗ್ರಾಜ್ಯುಯೇಟ್ ಆನ್ ದ ಡೇ ಹಿ ಆರ್ ಶಿ ರಿಜಿಸ್ಟರ್ಸ್ ಅಂಡ್ ಇಂಡಿಕೇಟ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಬ್ಟೇನ್ಡ್ ಇನ್ ದ ಗ್ರಾಜ್ಯುಯೇಷನ್ಸ್ ವೈಲ್ ರಿಜಿಸ್ಟ್ರೇಷನ್ ಆನ್ಲೈನ್. ಅಂದ್ರೆ ನೋಡ್ರಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಬೇಕ್ರೆ ನಿಮ್ಮ ಹತ್ರ ಏನಪ್ಪಾ ಅಂದ್ರೆ ವ್ಯಾಲಿಡ್ ಮಾರ್ಕ್ ಶೀಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಅಂದ್ರೆ ನೀವು ಪದವೀಧರರಾಗಿದ್ದೀರಿ ಅಂತ ಹೇಳಿ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ ಕಡೆ ಪ್ರಮಾಣ ಪತ್ರಗಳು ಇರಬೇಕಾಗತ್ತೆ. ಜೊತೆಗೆ ನೋಡ್ರಿ ಕಂಪ್ಯೂಟರ್ ಲಿಟ್ರಸಿ ಅಥವಾ ಕಂಪ್ಯೂಟರ್ ನ ಸಾಕ್ಷರತೆ ಕೇಳ್ತಿದ್ದಾರೆ. ಆಪರೇಟಿಂಗ್ ಅಂಡ್ ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಇಸ್ ಮ್ಯಾಂಡೇಟರಿ. ದಟ್ ಈಸ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸರ್ಟಿಫಿಕೇಟ್ ಆರ್ ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಕಂಪ್ಯೂಟರ್ ಆಪರೇಷನ್ಸ್ ಆರ್ ಲ್ಯಾಂಗ್ವೇಜ್. ಶುಡ್ ಹ್ಯಾವ್ ಸ್ಟಡೀಡ್ ಕಂಪ್ಯೂಟರ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಇನ್ ಹೈಸ್ಕೂಲ್, ಕಾಲೇಜ್ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನೋಡ್ರಿ ನಿಮ್ಗೆ ಕಂಪ್ಯೂಟರ್ ಸಾಕ್ಷರತೆ ಇಲ್ಲೇನಪ್ಪ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಆಪರೇಟ್ ಮಾಡುವಂತ ನಾಲೆಜ್ ನಿಮ್ಗೆ ಇರಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ರಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಡಿಪ್ಲೊಮಾ ಮಾಡಿರ್ಬೇಕಾಗತ್ತೆ ಅಥವಾ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಂದ್ರೆ ನೀವು ಕಂಪ್ಯೂಟರ್ ಆಪರೇಷನ್ಸ್ ಅಲ್ಲಿ ಸರ್ಟಿಫಿಕೇಟ್ ನ ಪಡೆದಿರಬೇಕಾಗತ್ತೆ ಅಥವಾ ಡಿಪ್ಲೊಮಾ ಮಾಡಿರ್ಬೇಕಾಗತ್ತೆ ಅಥವಾ ಡಿಗ್ರಿಯಲ್ಲಿ ಒಂದು ಆಪ್ಷನಲ್ ಆಗಿ ಕೂಡ ಓದಿರಬೇಕಾಗತ್ತೆ. ಅಥವಾ ಕಂಪ್ಯೂಟರ್ ಭಾಷೆಯನ್ನ ನೀವೇನಪ್ಪ ಅಂದ್ರೆ ಕಂಪ್ಯೂಟರ್ ಭಾಷೆ ಇರಬಹುದು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಂದು ಸಬ್ಜೆಕ್ಟ್ ಅನ್ನ ಏನಪ್ಪಾ ಅಂದ್ರೆ ನೀವು ಹೈಸ್ಕೂಲ್, ಕಾಲೇಜ್ ಅಥವಾ ಈ ಒಂದು ಪದವಿ ಹಂತದಲ್ಲಿ ಓದಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ಯಾವ್ದಾದ್ರು ಸಂಸ್ಥೆಯಲ್ಲಿ ನೀವೇನಪ್ಪ ಅಂದ್ರೆ ಅದನ್ನ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ಪ್ರೊಫಿಷಿಯನ್ಸಿ ಇನ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ. ಅಂದ್ರೆ ನೀವು ಯಾವ ರಾಜ್ಯಕ್ಕೆ ಹೋಗ್ತಿರಲ್ಲ ಆ ರಾಜ್ಯದ ಏನಪ್ಪ ಅಂದ್ರೆ ವ್ಯವಹಾರಿಕ ಭಾಷೆ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕದಲ್ಲಿ ನೀವು ಅಪ್ಲೈ ಮಾಡ್ತಿದ್ರೆ ಅಂದ್ರೆ ನಿಮಗೆ ಕನ್ನಡದ ಭಾಷಾ ಪ್ರಾವೀಣ್ಯತೆ ಇರಬೇಕು. ನಿಮಗೆ ಕನ್ನಡ ಓದೋದಿಕ್ಕೆ, ಬರೆಯೋದಿಕ್ಕೆ ಮತ್ತೆ ಮಾತನಾಡೋದಿಕ್ಕೆ ಬರಬೇಕಿರುತ್ತೆ. ಅಂತ ಕ್ಯಾಂಡಿಡೇಟ್ ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ.
ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಯಾವಾಗಿಂದ ಪೇಮೆಂಟ್ ಮಾಡ್ಬೋದಪ್ಪ ಅಂದ್ರೆ 21 ಬದಲಾಗಿ 28/7/2023 ವರೆಗೂ ಪೇ ಮಾಡಬಹುದು. ಇನ್ ಕೇಸ್ ನೀವು ನೋಡ್ರಿ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನರು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ 175 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಇನ್ ಕೇಸ್ ನೀವೇನಪ್ಪ ಅಂದ್ರೆ ಈ ಕ್ಯಾಟಗರೀಸ್ ಬಿಟ್ಟು ಜನರಲ್ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 850 ರೂಪಾಯಿ ಇರುತ್ತೆ. ಅಂದ್ರೆ ಎಸ್ಸಿ ಎಸ್ಟಿ ವಿಕಲಚೇತನರಿಗೆ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 175 ರೂಪಾಯಿ ಇದ್ರೆ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 850 ರೂಪಾಯಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನ್ ಪೇಮೆಂಟ್ ಮೂಲಕ ಕ್ರೆಡಿಟ್ ಡೆಬಿಟ್ ರೂಪೇ ಕಾರ್ಡ್ ಯೂಸ್ ಮಾಡ್ಕೊಂಡು ನೀವೇನಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ತುಂಬಬೇಕಾಗತ್ತೆ. ಹಾಗಾದ್ರೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನೋಡ್ರಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಈ ತರನಾಗಿರುತ್ತೆ. ಸೊ ನೋಡ್ರಿ ನಿಮ್ಗೆ 3 ಪಾರ್ಟ್ ಇರುತ್ತೆ. ಮೊದಲನೇ ಭಾಗದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಭಾಷೆ ಮೇಲೆ 30 ಕ್ವಶನ್ಸ್ ಕೇಳ್ತಾರೆ, 30 ಮಾರ್ಕ್ಸ್ಗೆ 20 ನಿಮಿಷ ಡ್ಯೂರೇಷನ್ ಇರುತ್ತೆ. ನ್ಯೂಮರಿಕಲ್ ಎಬಿಲಿಟಿಯಿಂದ ನಿಮ್ಗೆ ಏನಪ್ಪ ಅಂದ್ರೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ಗೆ 20 ನಿಮಿಷ ಕಾಲಾವಕಾಶ ಇರುತ್ತೆ. ರೀಸನಿಂಗ್ ಎಬಿಲಿಟಿಯಿಂದ ನಿಮ್ಗೆ 35 ಕ್ವಶನ್ಸ್ ಕೇಳ್ತಾರೆ, 35 ಮಾರ್ಕ್ಸ್ಗೆ 20 ನಿಮಿಷ ಡ್ಯೂರೇಷನ್ ಇರುತ್ತೆ. ಒಟ್ಟು ನೋಡ್ರಿ 100 ಕ್ವಶನ್ಸ್ ಕೇಳ್ತಾರೆ, 100 ಮಾರ್ಕ್ಸ್ಗೆ 60 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಮೀಡಿಯಂ ಆಫ್ ಎಕ್ಸಾಮ್ ನೋಡ್ರಿ, ಇಂಗ್ಲಿಷ್ ಒಂದೇ ಏನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಇಂಗ್ಲಿಷ್ ಒಂದೇ ಏನಿದೆಯಲ್ಲ ಅದೇನಿರುತ್ತೆ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಉಳಿದೆಲ್ಲ ಎಕ್ಸಾಮಿನೇಷನ್ ಏನಿರುತ್ತೆ ಅಂದ್ರೆ ಕರ್ನಾಟಕದ ನೋಡೋದಾದ್ರೆ ನೋಡ್ರಿ, ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ಸ್ ಬರೋರಿಗೆ ಏನಪ್ಪ ಅಂದ್ರೆ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಈ ಪರೀಕ್ಷೆ ಎಲಿಜಿಬಲ್ ಇರುತ್ತೆ ಅಥವಾ ಈ ಪರೀಕ್ಷೆ ವಿಸಿಬಲ್ ಇರುತ್ತೆ ಅಂದ್ರೆ ನೀವು ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ಈ ಪರೀಕ್ಷೆನ ಬರೀಬಹುದು. ಅಂದ್ರೆ ಇಂಗ್ಲಿಷ್ ಪೇಪರ್ ಒಂದೇ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಉಳಿದಂತೆ ನ್ಯೂಮರಿಕಲ್ ಎಬಿಲಿಟಿ ಮತ್ತೆ ರೀಸನಿಂಗ್ ಎಬಿಲಿಟಿ ಅನ್ನ ನೀವು ಕನ್ನಡ, ಕೊಂಕಣಿ, ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಬರಿಬಹುದಾಗಿದೆ. ಅದೇ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಭಾಷೆಯಲ್ಲಿ ಕೂಡ ಬರಿಬಹುದಾಗಿದೆ. ಇದಾದ್ಮೇಲೆ ನೋಡ್ರಿ ಮೇನ್ ಎಕ್ಸಾಮಿನೇಷನ್ಸ್ ಏನಪ್ಪ ಅಂದ್ರೆ 4 ಸೆಕ್ಷನ್ ಇರುತ್ತೆ. ಫಸ್ಟ್ ನೋಡ್ರಿ ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಇಂದ 50 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 35 ನಿಮಿಷ ಕಾಲಾವಕಾಶ ಇರುತ್ತೆ. ಜನರಲ್ ಇಂಗ್ಲಿಷ್ ಇಂದ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 35 ನಿಮಿಷ ಕಾಲಾವಕಾಶ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇಂದ 50 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ಗೆ 45 ನಿಮಿಷ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 50 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 45 ನಿಮಿಷ ಕಾಲಾವಕಾಶ ಇರುತ್ತೆ. ಒಟ್ಟು ನೋಡ್ರಿ 109 ಕ್ವಶನ್ಸ್ ಕೇಳ್ತಾರೆ, 200 ಮಾರ್ಕ್ಸ್ಗೆ 160 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಇನ್ ಕೇಸ್ ನೀವು ತಪ್ಪು ಉತ್ತರ ಕೊಟ್ರೆ ಆ ಪ್ರತಿ ಮಾರ್ಕ್ಸ್ ಎಷ್ಟು ಕೊಟ್ಟಿರ್ತಾರಲ್ಲ ಅದ್ರದ್ದೇನಪ್ಪ ಅಂದ್ರೆ 1/4 ಅಥವಾ 0.25 ಮಾರ್ಕ್ಸ್ ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ನೋಡ್ರಿ 0.25 ಮಾರ್ಕ್ಸ್ ಅಂದ್ರೆ 1/4 ಮಾರ್ಕ್ಸ್ ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಕಟ್ ಆಫ್ ಫಾರ್ ಆನ್ಲೈನ್ ಮೇರ್ಸ್ ನೋಡ್ರಿ, ಈಚ್ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಅಪ್ಟೈನ್ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್ ಆಫ್ ದ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಅಂಡ್ ಸೋ ಮಿನಿಮಮ್ ಟೋಟಲ್ ಸ್ಕೋರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಫರ್ದರ್ ಪ್ರೊಸೆಸ್. ಅಂದ್ರೆ ನೀವು ಎಷ್ಟು ಕಡಿಮೆ ಕಟ್ ಆಫ್ ತಗೊಂತೀರ ಅಥವಾ ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತಗೊಂತಿರಲ್ಲ ಅದ್ರ ಮೇಲೆ ನಿಮ್ಮ ಕಟ್ ಆಫ್ ಅನ್ನ ಡಿಸೈಡ್ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ, ಮೆರಿಟ್ ಲಿಸ್ಟಿಂಗ್ ಗೆ ಮಾಡ್ತಾರೆ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ ನೋಡ್ರಿ, IBPS ಎಲ್ಲ ಹೇಳುತ್ತಲ್ಲ ಅದೇ ಎಕ್ಸಾಮಿನೇಷನ್ ಸೆಂಟರ್ ಹೋಗಿ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಕೂಡ ಇರುತ್ತೆ. ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಯಾವ ತರನಾಗಿ ನಡೆಯುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾರೆ. ಹಾಗಾದ್ರೆ ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಎಲ್ಲೆಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡ್ರಿ ಇದೆಲ್ಲ ಇರುತ್ತಪ್ಪ ಅಂದ್ರೆ ಬೆಂಗಳೂರಲ್ಲಿ ಇದೆ, ಇದಾದ್ಮೇಲೆ ಎಲ್ಲಿದೆ ಅಪ್ಪ ಅಂದ್ರೆ ನೆಕ್ಸ್ಟ್ ಹುಬ್ಬಳ್ಳಿಯಲ್ಲಿ ಇದೆ, ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಇದೆ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂಗಳೂರಲ್ಲಿದೆ, ಆಮೇಲೆ ಮೈಸೂರಲ್ಲಿದೆ. ನೋಡ್ರಿ ಕರ್ನಾಟಕದಲ್ಲಿ 4 ಕಡೆ ನಿಮ್ಗೆ ಏನಪ್ಪ ಅಂದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು ಮತ್ತೆ ಮೈಸೂರಲ್ಲಿ ಏನಪ್ಪ ಅಂದ್ರೆ ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಹೌ ಟು ಅಪ್ಲೈ ಬಗ್ಗೆ ನೋಡೋಣ. ಯಾವ ತರನಾಗಿ ನೀವು ಅಪ್ಲಿಕೇಶನ್ಸ್ ನ ಹಾಕ್ಬೇಕನ್ನೋದನ್ನ ನೋಡೋಣ. ಅಪ್ಲಿಕೇಶನ್ಸ್ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಯೂಸ್ ಮಾಡ್ಕೊಂಡೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ ಅಪ್ಲಿಕೇಶನ್ಸ್ ನೀವು 1/7/2023 28/7/2023 ಹಾಕ್ಬೇಕು. ಅದು ಕೂಡ ಆನ್ಲೈನ್ ಮೋಡಲ್ಲೇ ಹಾಕ್ಬೇಕಂದ್ರೆ IBPS ಅಫಿಷಿಯಲ್ ವೆಬ್ಸೈಟ್ ಇದೆ, ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನೀವು ನೋಡ್ರಿ IBPS ವೆಬ್ಸೈಟ್ಗೆ ಹೋಗ್ಬೇಕು. www.ibps.in ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಹೋಮ್ ಪೇಜ್ ಅಲ್ಲಿ CRP ಕ್ಲರ್ಕ್ಸ್ ಅಂತ ಇರುತ್ತೆ. ಆ ಕ್ಲರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವೇನಪ್ಪ ಅಂದ್ರೆ ಅಪ್ಲೈಗೆ ಹಾಕ್ಬೇಕು. ಅಲ್ಲಿ ನೀವು CRP ಕ್ಲರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೋಡ್ರಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಫಾರ್ CRP ಅಂತ ಬರುತ್ತೆ. ಕ್ಲರಿಕಲ್ ಕ್ಲರ್ಕ್ಸ್ CRP ಕ್ಲರ್ಕ್ಸ್ 13 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಮೋಡ್ ಆಫ್ ಪೇಮೆಂಟ್ ನೋಡ್ರಿ ಇದು ಆನ್ಲೈನ್ ಮೋಡಲ್ಲೇ ಮಾಡಬೇಕು. ಅದನ್ನ ನೀವು ಯಾವ ತರ ಮಾಡ್ತೀರಪ್ಪ ಅಂದ್ರೆ ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್, ಮಾಸ್ಟರ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, IMPS, ಕ್ಯಾಶ್ ಕಾರ್ಡ್, ಮೊಬೈಲ್ ವ್ಯಾಲೆಟ್ಸ್ ಮೂಲಕ ನೀವು ಅಪ್ಲಿಕೇಶನ್ಸ್ ಮಾಡಬಹುದಾಗಿದೆ.
ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಏನೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ, ಅದನ್ನು ಒಂದ್ಸರಿ ನೋಡ್ಕೊರಿ. ನಾವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತೀವಿ, ಅದರಲ್ಲಿ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಫಾರ್ಮ್ ಅನ್ನ ನಾವು ಇದು ಮಾಡ್ತೀವಿ, ಅಲ್ಲಿ ನೀವು ನೋಡ್ಕೊಂಡು ಹೋಗ್ರಿ ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ, ಎಷ್ಟೆಷ್ಟು ರಾಜ್ಯಕ್ಕೆ ಅಂತೇಳಿ. ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ ನೋಡೋದಾದ್ರೆ ಬೆಂಗಳೂರು, ಬೆಳಗಾವಿ, ಬೀದರ್, ದಾವಣಗೆರೆ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಯಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಇದು ಏನಂದ್ರೆ IBPS ನಲ್ಲಿರುವಂತಹ 4545 ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಎಕ್ಸ್ಟೆಂಡೆಡ್ ನೋಟಿಫಿಕೇಶನ್ಸ್ ಕೊಡ್ತೀವಿ, ಜೊತೆಗೆ ಅಫಿಷಿಯಲ್ ನೋಟಿಫಿಕೇಶನ್ಸ್ ಕೊಡ್ತೀವಿ. ಎರಡನ್ನು ಓದ್ಕೊಂಡು ನಿಮ್ಗೆ ಏನ್ ಡೌಟ್ಸ್ ಇದೆಯಲ್ಲ ಅದನ್ನ ಕ್ಲಾರಿಫೈ ಮಾಡ್ಕೊರಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ದ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.